ಹಳೆಯ ವಿದ್ಯಾರ್ಥಿ, ಜೊತೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಚಿತ್ರವನ್ನು ಬೇರೆ ಅವರು ಇನ್ನೇನು ಸದ್ಯದಲ್ಲೇ ಇಡೀ ಪ್ರಪಂಚಕ್ಕೆ ಕೊಡೋರಿದ್ದಾರೆ. ಹಾಗಾಗಿ ಎಲ್ಲ ಸ್ಟೂಡೆಂಟ್ ಸಂಗೀತ ಒಂಥರ ಜೋಶ್ ಇದೆ, ಒಂಥರ ಹಾರ್ಟ್ಗೆ ಹಾರ್ಟ್ ಬೀಟ್ ಇದೆ. ಸೊ ನೀವಿಲ್ಲದೆ ನಾನಿಲ್ಲ, ನಾನಿಲ್ಲ ಯಾವುದೇ ಇಲ್ಲ. ಸೊ ಅದೇ ಯುವ ಏನೋ ಚಿತ್ರ ಚಿತ್ರ ಏನು ಅಕ್ಟೋಬರ್ ರಿಲೀಸ್ ಅಂತ ಹೇಳಿದ್ವಿ. ನಿಮ್ಮೆಲ್ಲ ಸಹಕಾರ ಬೇಕು. ನಮ್ಮ ಶ್ರೀಕಾಂತ್ ಸರ್ ಇದ್ದಾರೆ, ಅವರು ಬ್ಲಾಕ್ ಬಸ್ಟರ್ ಸಿನಿಮಾಗಳಿಗೆ ಪ್ರೊಡ್ಯೂಸರ್, ನಮ್ಮೊಂದಿಗೆ ಕೈಜೋಡಿಸಿ ನಮ್ಮ ಜೊತೆ ಈ ಸಿನಿಮಾನ ಮಾಡ್ತಿದ್ದಾರೆ. ಐ ಗಿವ್ ದ ಲೈಕ್ ಬ್ಯಾಕ್ ಟು ಶ್ರೀಕಾಂತ್ ಸರ್. ಬಂದಲ್ವ ಇಂಟರ್ ಕಾಲೇಜ್ ಎಕ್ಸ್ಪ್ರೆಸ್ಗೆ ನನ್ನ ಶುಭಾಶಯಗಳು. ಈಗ ಯುವಐ ಚಿತ್ರ ಉಪೇಂದ್ರ ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಭಾರತದಲ್ಲೇ ಒಬ್ಬ ಶ್ರೇಷ್ಠ ನಿರ್ದೇಶಕ. ಸೊ ಅವರು 10 ವರ್ಷಗಳ ನಂತರ ಅವರೇ ಡೈರೆಕ್ಷನ್ ಮಾಡಿರೋ ಚಿತ್ರ ಯುವಐ ಅಕ್ಟೋಬರಲ್ಲಿ ತೆರೆಗೆ ಬರ್ತಾ ಇದೆ. ಇದು ಪ್ಯಾನ್ ಇಂಡಿಯಾ ಮೂವಿ. ಮತ್ತೆ ಆಕ್ಚುಲಿ ನಾವು 5 ಲ್ಯಾಂಗ್ವೇಜ್ ಮಾಡೋಣ ಅನ್ಕೊಂಡಿದ್ವಿ, ಬಟ್ ನವೀನ್ ಅವರು ಇವಾಗ ಟೆಕ್ನಿಕಲಿ ತುಂಬಾ ಸೌಂಡ್ ಆದ್ರಿಂದ, ಇದೇ ಕಾಲೇಜ್ ವಿದ್ಯಾರ್ಥಿ ಆದ್ರಿಂದ ಟೆಕ್ನಿಕಲಿ ಸೌಂಡ್ ಆದ್ರಿಂದ 9 ಲ್ಯಾಂಗ್ವೇಜ್ ಅನ್ನು ರಿಲೀಸ್ ಮಾಡೋಣ ಅಂತ ಪ್ಲಾನ್ ಆಗಿದೆ. ಸೊ ಇಟ್ಸ್ ಎ ಪ್ಯಾನ್ ವರ್ಲ್ಡ್ ಸಿನಿಮಾ. ಉಪೇಂದ್ರ ಅವರು ಅದ್ಭುತವಾಗಿ 2.5 ವರ್ಷ ತಪಸ್ತರ ಮಾಡಿ ಕಷ್ಟಪಟ್ಟು ಯಾವುದೇ ಬೇರೆ ಕಡೆ ಗಮನ ಕೊಡದೆ ಈ ಚಿತ್ರನ ಮಾಡಿದ್ದಾರೆ. ದಯವಿಟ್ಟು ನೀವೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಜೊತೆ ಹೋಗಿ ಸಿನಿಮಾ ನೋಡಿ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕನ್ನಡ ಚಿತ್ರರಂಗಕ್ಕೆ ಒಂದು KGF ಮತ್ತು ಕಾಂತಾರ ಆದಮೇಲೆ ಮತ್ತೊಂದು ಗರಿ ಯುವ ಯಾವುದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ನಮ್ಮ ಇನ್ವೈಟ್ ಮಾಡಿದ್ದಕ್ಕೆ ಪ್ರಿನ್ಸಿಪಾಲ್ಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನನ್ನ ನಮಸ್ಕಾರಗಳು. ಮತ್ತು ಅಜನೀಶ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಗೊತ್ತು, ಈಗ ಅವ್ರ ವರ್ಕ್ ನೋಡಿದ್ರಿ ಈ ಚಿತ್ರಕ್ಕೆ ಮ್ಯೂಸಿಕ್ಕು ಪ್ಯಾನ್ ವರ್ಲ್ಡ್ ಸಿನಿಮಾ ಆದ್ರಿಂದ ಬುದಾಪೆಸ್ಟ್ಗೆ ಹೋಗಿ ರೀರೆಕಾರ್ಡಿಂಗ್ ಮಾಡಿದ್ದಾರೆ. ನೀವು ಪ್ರತಿಯೊಂದು ಸೀನಲ್ಲೂ ನೀವು ವಿಷುವಲ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎರಡೂ ಅದ್ಭುತ ಅನಿಸುತ್ತೆ. ನಾವು ಕನ್ನಡಿಗರು ಯಾವುದಕ್ಕೂ ಕಡಿಮೆ ಇಲ್ಲ ಅನಿಸುತ್ತೆ ನೀವು ಅದನ್ನು ನೋಡಿದ್ರೆ. ಸೊ ದಯವಿಟ್ಟು ನೀವು ನಿಮ್ಮ ಕುಟುಂಬ ನೋಡಿ ಎನ್ಕರೇಜ್ ಮಾಡಿ ಕನ್ನಡ ಚಿತ್ರರಂಗ ಬೆಳೆಸಿ ಉಳಿಸಿ. ಜೈ ಹಿಂದ್ ಜೈ ಕರ್ನಾಟಕ. ಮಾತೆ ಧನ್ಯವಾದ. ಯುವೈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಯುವೈ ಈಸ್ ಎ ಫ್ಯೂಚರಿಸ್ಟಿಕ್ ಸಿನಿಮಾ, ಆ್ಯಂಡ್ ಎಸ್ಪೆಷಲಿ ನಿಮ್ಮ ಯೂತ್ ಇನ್ಯಾವ ಪ್ರೋಮೋದ ಇವಾಗ ಎಸ್ಪೆಷಲಿ ಯೂತ್ ಅವರಿಗೆ ತುಂಬ ಯೋಚನೆ ಮಾಡೋಕ್ಕೆ ಬರುತ್ತೆ ಸಿನಿಮಾನ ನೋಡಿದ್ರೆ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೆನಿ ಲೇಯರ್ಸ್, ಯು ನೋ ಅಬೌಟ್ ಪೀಸರ್ ಹೆಂಗೆ ಮಾಡಿರ್ತಾರೆ ಅಂತ. ಸೊ ಅವ್ರ ಥಾಟ್ಗೆ ಅವರ ಒಂದು ಲೇಯರ್ಸ್ಗೆ ಮ್ಯಾಚ್ ಮಾಡೋದ್ರೆ ಮ್ಯೂಸಿಕ್ ಮಾಡೋದು ಇಟ್ ವಾಸ್ ಏನೇ ತಪ್ಪು, ಬಿಕಾಸ್ ದಿಸ್ ಇಸ್ ಅ ಫಸ್ಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಮ್ಯೂಸಿಕ್ ಮಾಡೋದು ಪೀಸರ್ ಜೊತೆ. ಆ್ಯಂಡ್ ಇಟ್ ವಾಸ್ ವೆರಿ ಫನ್ ಆ್ಯಂಡ್ ಯು ವಿಲ್ ಆಲ್ ನಿಮ್ಗೆ ನೀವೆಲ್ಲ ಖಂಡಿತ ಥಿಯೇಟರ್ನಲ್ಲಿ ಎಂಜಾಯ್ ಮಾಡ್ತೀರಾ. ಇಟ್ಸ್ ಎ ಫ್ಯೂಚರ್ ಇಸ್ ಮ್ಯೂಸಿಕ್ ಆಲ್ಸೋ, ಇಟ್ಸ್ ನಾಟ್ ಜಸ್ಟ್ ಎನ್ ಆರ್ಕೆಸ್ಟ್ರಲ್ ಮ್ಯೂಸಿಕ್ ಅಂತ ಅಲ್ಲ, ಇಟ್ ಇಸ್ ಇಟ್ಸ್ ಯು ಐ ಮ್ಯೂಸಿಕ್, ಇಟ್ಸ್ ಎ ಜಾನ್ ಅಂತ ಆ್ಯಕ್ಚುಲಿ. ಆ್ಯಂಡ್ ಇದನ್ನ ಅಚೀವ್ ಮಾಡೋಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಲಹರಿ ಸಂಸ್ಥೆ ಕೆ ಪಿ ಶ್ರೀಕಾಂತ್ ಸರ್ಗೆ ಧನ್ಯವಾದಗಳು. ಆ್ಯಂಡ್ ಈ ಥಾಟ್ ಪ್ರೊಸೆಸ್ ಪ್ರತಿಯೊಂದು ಪ್ರೊಸೆಸ್ಗೂ ಉಪ್ಪಿ ಸರ್ ನನ್ನನ್ನು ಬೆನ್ ತಟ್ಟಿ ಮಾಡೋಣ ಮಾಡೋಣ ಅಂತ ಹೇಳ್ತಿದ್ದಾರೆ. ನೀವೆಲ್ಲರೂ ಖಂಡಿತ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಗೈಸ್ ಥಿಂಕ್ ಬಿಗ್ ಆ್ಯಂಡ್ ಅಪ್ಲೈ ಆನ್ ದ ರೈಟ್ ಟೈಮ್, ಅದಕ್ಕೆ ಬೇಕಾಗಿರೋಂಥ ಎಕ್ಸ್ಪೀರಿಯನ್ಸ್ನ ಗಳಿಸಿ. ಎಕ್ಸ್ಪೀರಿಯನ್ಸ್ ಇದ್ರೆ ಯು ಕ್ಯಾನ್ ಗೋ ಲಾಂಗ್ ವೇ. ದಿಸ್ ಇಸ್ ಮೈ ನನ್ನ ಅನುಭವ ನನ್ನ ಜೀವನದಲ್ಲಿ. ಐ ಸ್ಟಾರ್ಟೆಡ್ ವೆನ್ ಐ ವಾಸ್ 17 ಇಯರ್ಸ್ ಓಲ್ಡ್ ಇನ್ ಸಿನಿಮಾ ಇಂಡಸ್ಟ್ರಿ. ಆ್ಯಕ್ಚುಲಿ ನನ್ನ ಸೆಕೆಂಡ್ ಪಿ ಯು ಸಿ ಎಕ್ಸಾಮ ಅಥವಾ ಬೆಂಗಳೂರಿಗೆ ಬರಬೇಕಾ ಅನ್ನೋದು ಹೇಳಿದ್ರು, ಬಟ್ ಐ ಚೂಸ್ ಟು ಕಮ್ ಟು ಬೆಂಗಳೂರು. ಬಟ್ ಐ ಶುಡ್ ನಾಟ್ ಫಿನಿಶ್ ದ ಮೈ ಎಜುಕೇಷನ್. ಬಟ್ ಅವತ್ತು ಬಂದಿದ್ದಕ್ಕೆ ಇವತ್ತು ನನಗೆ ಆ ಸುದೀರ್ಘ ಕಾಲದ 20-25 ವರ್ಷದ ಅನುಭವ ಇದೆ. ಸೊ ಆ ಅನುಭವದ ಮೂಲಕನೇ ನನಗೆ 50 ಸಿನಿಮಾಗಳಿಗೆ ಸಸ್ಟೈನ್ ಆಗಕ್ಕೆ ಕಾರಣ ಆಯಿತು. ಸೊ ಟ್ಯಾಲೆಂಟ್ ವಿಲ್ ಗಿವ್ ಯು ದ ಫಸ್ಟ್ ಪ್ಲಾಟ್ಫಾರ್ಮ್ ಟು ಯು, ಬಟ್ ಎಕ್ಸ್ಪೀರಿಯನ್ಸ್ ವಿಲ್ ಗಿವ್ ಯು ಲಾಂಗ್ ವೇ ನೀವು ಹೋಗ್ಬೋದು. ಸೊ ದೊಡ್ಡದಾಗಿ ಯೋಚನೆ ಮಾಡಿ, ಅದೇನೇ ಆಗಿರಲಿ, ವಾಟ್ ಎವರ್ ಇಟ್ ಬಿ, ಬಿಸ್ನೆಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಜಸ್ಟ್ ಲೈಕ್ ಹೌ ವಿ ಥಾಟ್ ಅಬೌಟ್ ಯುವ ಸಿನಿಮಾ,
ಅಂಡ್ ನಿಮ್ಮೆಲ್ಲರಿಗೂ ಕಾಂತಾರಗೆ ತೋರಿಸಿರೋ ಪ್ರೀತಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಬರೀ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಎಲ್ಲರೂ ಇವತ್ತು ಎಲ್ಲೋ ಯಾವುದೋ ದೇಶದ ಒಳಗಿದ್ರೆ ಅಲ್ಲಿ ಬರಬಾರದು ಅಂತ ನಾನು ಕೇಳ್ತಾ ಇರ್ತೀನಿ. ಸೊ ಮಿಸ್ಟರ್ ಬ್ಲೆಸ್ಸಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ವರ್ಕ್. ನಾನು ಹೇಳಿದೆ ಸಾರಿ ಐ ಕುಡಂಟ್ ಸ್ಪೀಕ್, ನಾನು ಮಾತಾಡೋಕೆ ಕಷ್ಟ ಆಗ್ತದೆ, ಯಾಕಂದರೆ ಐ ಹ್ಯಾವ್ ಫೀವರ್. ಸೊ ಐ ಜಸ್ಟ್ ಕೇಮ್ ಟು ಸಿ ಯು ಆಲ್ ಆ್ಯಕ್ಚುಲಿ. ಐ ಆಮ್ ಸಾರಿ ಐ ಕುಡಂಟ್ ಸ್ಪೀಕ್.